ಯಾರು ನಮ್ಮನ್ನು ಸೃಷ್ಟಿ ಮಾಡಿದರು ಅನ್ನೋದ್ರ ಕಡೆಗೆ ನಮ್ಮ ಗಮನ ಇಲ್ಲ, ಪರಮಾತ್ಮ ಸೃಷ್ಟಿ ಮಾಡಿರುವಂಥ ಪ್ರಪಂಚದ ಕಡೆಗೆ ನಮ್ಮ ಲಕ್ಷ್ಯ ಇದೆ. ಈ ಪ್ರಪಂಚವನ್ನೇ ನಮಗಾಗಿ ಪರಮಾತ್ಮ ಗಿಫ್ಟ್ ಕೊಟ್ಟಾನ. ಆದರೆ ನಾವು ಬರೀ ಗಿಫ್ಟ್ ಹಿಡ್ಕೊಂಡು ಕೊಡ್ತೀವಿ, ಮೂಗು ಕೊಟ್ಟವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನ ನೆನೆಸ್ತಿದ್ರಂತ. ಪ್ರಪಂಚವನ್ನು ನಾವು ನೋಡ್ತೇವೆ, ಪರಮಾತ್ಮನನ್ನು ನೋಡಂಗಿಲ್ಲ. ಪರಮಾತ್ಮನನ್ನು ನೋಡೋದು ಬಿಡ್ರಿ, ನಮ್ಮನ್ನು ಸಹಿತ ನಮಗೆ ನೋಡ್ಕೊಳ್ಳೋಕೆ ಟೈಮ್ ಇಲ್ಲ ನಮಗೆ. ನಾಮ್ನಾ ಪ್ರತಿಯತೇ ಲೋಕಿ ಯತ್ ಸಿದ್ಧಾಂತ ಶಿಖಾಮಣಿ. ನಮ್ಮಲ್ಲಿ ಮೂರು ಸಂಗತಿಗಳಿರ್ತವೆ. ನಮ್ಮನ್ನು ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿಕೊಂಡಾಗ ನಮಗೆ ಅದು ಗೋಚರವಾಗುತ್ತೆ. ನಮ್ಮ ಎಲ್ಲ ಇಂದ್ರಿಯಗಳಿಗೆ ಹೊರಗೆ ನೋಡುವ ಅಭ್ಯಾಸ ಇರೋದರಿಂದ ದಿನ ಬೆಳಗಾದರೆ ರಾತ್ರಿ ಮಲಗುವವರೆಗೆ ಹೊರಗಿನದನ್ನೇ ನೋಡ್ತಾ ಇರ್ತೇವೆ ಹೊರತು ನಮ್ಮ ಕಡೆ ನೋಡಿಕೊಳ್ಳೋದಕ್ಕೆ ನಮಗೆ ಸಮಯವೇ ಇರೋದಿಲ್ಲ. ಸಮಯ ಸಿಕ್ಕರೂ ಕೂಡ ಇಂದ್ರಿಯಗಳ ಪ್ರವೃತ್ತಿ ಬಹಿರ್ಮುಖವಾಗಿರೋದರಿಂದ ಹೊರಗಿನದನ್ನೇ ನಾವು ನೋಡಲಿಕ್ಕೆ ಬಳಸ್ತೀವಿ. ನಮ್ಮಲ್ಲಿ 5 ಬೆರಳದಾವ, ಇನ್ನೊಬ್ಬರ ಕಡೆಗೆ ನಾವು ಕೈ ಮಾಡಿ ತೋರಿಸುವಾಗ ತೋರು ಬೆರಳನ್ನು ಉಪಯೋಗಿಸ್ತಿರ್ತೀವಿ. ಇನ್ನುಳಿದ ಬೆರಳುಗಳು ಯಾರನ್ನು ತೋರಿಸ್ತಿರ್ತಾವ? ನಮ್ಮನ್ನೇ ತೋರಿಸ್ತಿರ್ತಾವ. ನಮ್ಮ ಕಡೆಗೆ ನಮ್ಮ ಲಕ್ಷ್ಯ ಕಡಿಮೆ. ಪರಮಾತ್ಮ ಪ್ರಪಂಚವನ್ನು ಸೃಷ್ಟಿ ಮಾಡಿದ, ನಮ್ಮನ್ನೂ ಸೃಷ್ಟಿ ಮಾಡಿದ. ಯಾರು ನಮ್ಮನ್ನು ಸೃಷ್ಟಿ ಮಾಡಿದರು ಅನ್ನೋದ್ರ ಕಡೆಗೆ ನಮ್ಮ ಗಮನ ಇಲ್ಲ, ಪರಮಾತ್ಮ ಸೃಷ್ಟಿ ಮಾಡಿರುವಂಥ ಪ್ರಪಂಚದ ಕಡೆಗೆ ನಮ್ಮ ಲಕ್ಷ್ಯ ಇದೆ. ನಿಮ್ಮ ಬರ್ತ್ಡೇಗೆ ಗಿಫ್ಟ್ ತಗೊಂಡು ಬರ್ತಾರೆ, ಒಂದು ಹೂವಿನ ಗುಚ್ಛನೋ, ಒಂದು ಪುಸ್ತಕನೋ, ಒಂದು ಹೂವಿನ ಮಾಲೆನೋ, ಅಥವಾ ಒಂದು ಸ್ವೀಟ್ ಬಾಕ್ಸ್ನೋ, ಅಥವಾ ಮತ್ತೇನಾದರೂ ನಿಮಗೆ ಉಪಯೋಗ ಆಗುವಂಥ ಸಾಮಾನನೋ ತಗೊಂಡು ಬರ್ತಾರೆ. ಬರ್ತ್ಡೇ ಕಾರ್ಯಕ್ರಮ ಮುಗಿದ ಮೇಲೆ ತಂದಿರೋ ಗಿಫ್ಟು ನಿಮಗೆ ಕೊಡಲಿಕ್ಕೆ ಅಂತ ಬಂದಾಗ ಗಿಫ್ಟು ನಿಮಗೆ ಬಹಳ ಇಷ್ಟವಾದದ್ದೇ ಇತ್ತು, ಆ ಗಿಫ್ಟ್ ನೋಡಿದ ತಕ್ಷಣವೇ ಆ ಕಡೆಗೆ ನಿಮ್ಮ ಮನಸ್ಸು ಹರಿದು ಕೇವಲ ಗಿಫ್ಟ್ ತಗೊಳ್ಳೋದ್ರೊಳಗೆ, ಆ ಗಿಫ್ಟನ್ನು ನಿಮ್ಮ ಕೈಗೆ ಪಡ್ಕೊಳ್ಳೋದ್ರೊಳಗೇ ನೀವು ಆಸ್ತಿ ವಹಿಸಿ ಗಿಫ್ಟ್ ಕೊಟ್ಟಿರೋವನಿಗೆ ಒಂದು ಥ್ಯಾಂಕ್ಸ್ ಕೊಡ್ಲ ಹೇಳಲಿಲ್ಲ ಅಂದ್ರೆ ನಿಮಗೇನಂತಾರ? ಏನಂತಾರ? ಆ ಗೆಳೆಯ ನಿಮ್ಮನ್ನು ಅಭಿನಂದಿಸ್ತಾನ? ಇಲ್ಲ. ಕೊಟ್ಟಿರೋ ಗಿಫ್ಟನ್ನು ತಗೊಳ್ಳೋದ್ರ ಜೊತೆಗೆ ಅದು ಎಷ್ಟೇ ಪ್ರಿಯವಾಗಿರಲಿ, ಎಷ್ಟೇ ಆಕರ್ಷಣೀಯವಾಗಿರಲಿ, ನಮ್ಮ ಮೊದಲ ಆದ್ಯತೆ ಏನು ಅಂದರೆ ತಂದವನಿಗೊಂದು ಧನ್ಯವಾದ ಹೇಳಬೇಕು, ತಂದವನನ್ನು ಅಭಿನಂದಿಸಬೇಕು, ಅವನ ಕುಶಲೋಪರಿಯನ್ನು ವಿಚಾರಿಸಬೇಕು, ವ್ಯವಸ್ಥೆ ಮಾಡಬೇಕು. ಹೌದಾ? ನಮ್ಮನ್ನೂ ಸೃಷ್ಟಿ ಮಾಡಿದ್ದಾನೆ, ನಮಗೆ ಅನುಭವಿಸಲಿಕ್ಕೆ ಇಂಥ ವಿಶಾಲವಾದ, ನಮಗೆ ಬೇಕು ಬೇಡ ಅನ್ನುವ ಎಲ್ಲ ವಸ್ತುಗಳನ್ನು ಒಳಗೊಂಡಿರುವ ಈ ಅದ್ಭುತವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ. ಈ ಪ್ರಪಂಚವನ್ನೇ ನಮಗಾಗಿ ಪರಮಾತ್ಮ ಗಿಫ್ಟ್ ಕೊಟ್ಟಾನ. ಆದರೆ ನಾವು ಬರೀ ಗಿಫ್ಟ್ ಹಿಡ್ಕೊಂಡು ಕೊಡ್ತೀವಿ, ಗಿಫ್ಟ್ ಕೊಟ್ಟವನ್ನ ಮರ್ತೇ ಬಿಟ್ಟಿವಿ. ಒಂದು ಗಾದೆ ಮಾತೈತೆ ನೋಡ್ರಿ, ಮೂಗು ಕೊಟ್ಟವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನ ನೆನೆಸ್ತಿದ್ರಂತ. ಇಷ್ಟೆಲ್ಲ ಕೊಟ್ಟವನು ಪರಮಾತ್ಮ,
ಎಷ್ಟು ಅದ್ಭುತವಾದ ವ್ಯವಸ್ಥೆಯನ್ನು ಮಾಡಿದ್ದಾನೆ. ನೀವಿನ್ನೂ ಈ ಭೂಮಿಗೆ ಬಂದಿಲ್ಲ, ನೀವಷ್ಟೇ ಅಲ್ಲ, ಪ್ರಪಂಚದ ಯಾವ ಪ್ರಾಣಿಯೂ ಕೂಡ ಭೂಮಿಗೆ ಬರುವ ಪೂರ್ವದಲ್ಲಿಯೇ ಆ ಮಗು ಹುಟ್ಟಿದ ತಕ್ಷಣ ಅದಕ್ಕೆ ಏನು ಬೇಕು ಅನ್ನೋದನ್ನು ತಾಯಿಯ ಎದೆಯಲ್ಲಿ ಆಹಾರ ತಯಾರು ಮಾಡಿಟ್ಟಿದ್ದಾನೆ ಆ ಪರಮಾತ್ಮ. ನೀವು ಭೂಮಿ ಬರೋಕ್ಕಿಂತಲೂ ಮೊದಲೇ ಯಾವ ಯಾವ ಪೌಷ್ಟಿಕಾಂಶಗಳು ನಿಮಗೆ ಬೇಕೋ, ನಿಮ್ಮ ದೇಹಕ್ಕೆ ಬೇಕೋ, ಅದನ್ನೆಲ್ಲವನ್ನು ಒಳಗೊಂಡಿರುವಂಥ ಆಹಾರವನ್ನು ಮೊದಲೇ ತಯಾರು ಮಾಡಿಟ್ಟಿರ್ತಾನೆ. ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೆ ರಾಮನಾಥ. ಇಷ್ಟೆಲ್ಲವನ್ನು ಕೊಟ್ಟಿದ್ದಾನೆ ಪರಮಾತ್ಮ, ಅವನ ಕಡೆಗೆ ನಮ್ಮ ಲಕ್ಷ್ಯ ಇಲ್ಲ. ಹೋಗಲಿ, ಇಷ್ಟೆಲ್ಲ ಕೊಟ್ಟಿದ್ದನ್ನು ಅನುಭವಿಸುವಂಥ ಶಕ್ತಿ ಕೊಟ್ಟವರು ಯಾರು? ನಿಮ್ಮ ಆರೋಗ್ಯನೇ ಕೈ ಕೊಟ್ಟಿತ್ತು ಅಂತ ಇಟ್ಕೊಂಡ್ರಿ, ಎಷ್ಟೆಲ್ಲ ಇದ್ರೂ ಏನು ಅನುಭವಿಸ್ಲಿಕ್ಕಾಗೋದಿಲ್ಲ. ಆರೋಗ್ಯ ಸರಿಯಾಗಿದ್ದರೆ ತಾನೇ ಎಲ್ಲ ನೋಡೋದು, ಹೇಳೋದು, ಕೇಳೋದು, ಮಾಡೋದು, ಅನುಭವಿಸೋದು. ಆರೋಗ್ಯ ಕೊಟ್ಟವರು ಯಾರು? ಅವನು ಪರಮಾತ್ಮನೇ. ಯಾವುದಾದ್ರೂ ಒಂದು ಅಂಗವನ್ನು ಊನು ಮಾಡಿ ಹುಟ್ಟಿಸಿದ್ದ ಅಂದರೆ ಏನು ಮಾಡ್ತಿದ್ರಿ? ಏನು ಮಾಡಲಿಕ್ಕಾಗ್ತಿರಲಿಲ್ಲ. ಪ್ರಪಂಚವನ್ನು ನಾವು ನೋಡ್ತೇವೆ, ಪರಮಾತ್ಮನನ್ನೂ ನೋಡಂಗಿಲ್ಲ. ಪರಮಾತ್ಮನನ್ನು ನೋಡೋದು ಬಿಡ್ರಿ, ನಮ್ಮನ್ನು ಸಹಿತ ನಮಗೆ ನೋಡ್ಕೊಳ್ಳೋಕೆ ಟೈಮ್ ಇಲ್ಲ. ನಮಗೆ ಇಂದ್ರಿಯಗಳು ಬಹಿರ್ಮುಖವಾಗಿದ್ದಾವೆ. ನಾಮ್ನಾ ಪ್ರತೀಯತೆ ಲೋಕೆ ಯತ್ ಸಿದ್ಧಾಂತ ಶಿಖಾಮಣಿ.